ಕರ್ನಾಟಕದಾದ್ಯಂತ ಜಾನಪದ ಗೀತೆಗಳ ಮೂಲಕ ಸುನಾಮಿ ಅಲೆಯನ್ನ ಎಬ್ಬಿಸಿದಂತ ಹಾವೇರಿ ಹನುಮಂತ ಸತ್ಯದ್ರಲ್ಲೇ ತನ್ನ ಅಭಿಮಾನಿಗಳಿಗೆಲ್ಲ ಸಿಹಿ ಸುದ್ದಿಯನ್ನ ನೀಡಲಿದ್ದಾನೆ. ಹೌದು ಫ್ರೆಂಡ್ಸ್, ತನ್ನ ಮುಗ್ಧತೆಗೆ ತಲೆಬಾಗಿದ್ದ ಕರುನಾಡ ಜನತೆಗೆ ಹನುಮಂತನೆಂದರೆ ಎಲ್ಲಿಲ್ಲದ ಪ್ರೀತಿ. ಮುಗ್ಧ ಮನಸ್ಸಿನ ಅಹಂಕಾರವಿಲ್ಲದ ಈ ಹನುಮಂತನನ್ನ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಕಾತುರರಾಗಿದ್ದಾರೆ. ಹಾಗಿದ್ರೆ ಹನುಮಂತ ಈಗ ಎಲ್ಲಿದ್ದಾನೆ, ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ತಿಲ್ಲ ಅಂತ ನಿಮ್ಗೆಲ್ಲ ಅನಿಸ್ತಿರ್ಬಹುದು. ಹೌದು ಫ್ರೆಂಡ್ಸ್, ಹನುಮಂತ ಈಗ ಚಿಲ್ಲೂರ್ ಬಡ್ನಿಯಿಂದ ಬೆಂಗಳೂರಿಗೆ ಹೋಗಿದ್ದಾನೆ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಹನುಮಂತ ಜಿ ಸರಿಗಮಪದಲ್ಲಿದ್ದಾಗ ನಾದಬ್ರಹ್ಮ ಹಂಸಲೇಖ, ಅರ್ಜುನ್ ಜನ್ಯ, ರಾಜೇಶ್ ಕೃಷ್ಣನ್ ಮತ್ತು ವಿಜಯ್ ಪ್ರಕಾಶ್ ಸರ್ ಹನುಮಂತನಿಗೆ ಸಂಗೀತ ಕಲಿಯೋಕೆ ಹೇಳಿದ್ದರು ಮತ್ತು ಫಿಲಂಗಾಗಿ ಹಾಡು ಹೇಳಲಿಕ್ಕೆ ಅವಕಾಶ ಕೂಡ ಕೊಟ್ಟಿದ್ರು. ಇದೆಲ್ಲವನ್ನ ತಾನು ಚಾಚು ತಪ್ಪದೆ ಮಾಡಬೇಕೆಂಬ ಹಠಕ್ಕೆ ಬಿದ್ದಿರೋ ಹನುಮಂತ ತಾನು ಬೆಳೆದು ಬಂದ ಕಷ್ಟದ ದಿನಗಳ ಅರಿವು ಇಟ್ಕೊಂಡು ಬಹುದೊಡ್ಡ ಗುರಿ ಮುಟ್ಟುವ ಕೆಲಸಕ್ಕೆ ಕೈ ಹಾಕಿದ್ದಾನೆ. ಸದ್ಯ ಬೆಂಗಳೂರಿನಲ್ಲಿ ಸಂಗೀತ ಕಲಿಯುತ್ತಿರುವ ಹನುಮಂತ ಯಾವ ವಿಚಾರವನ್ನು ಬಿಟ್ಟುಕೊಡದೆ ಶೀಘ್ರದಲ್ಲೇ ನಿಮ್ಮೆಲ್ಲರ ಮುಂದೆ ಮತ್ತೆ ಮಹಾಪುರುಷನಾಗಿ ನಿಲ್ಲುವುದಕ್ಕೆ ರೆಡಿ ಆಗ್ತಿದ್ದಾನೆ. ಫ್ರೆಂಡ್ಸ್, ಹನುಮಂತ ಫಿಲಂಗಾಗಿ ಹೇಳ್ತಿರೋ ಹಾಡಿಗಾಗಿ ನೀವು ಕೂಡ ವೇಟ್ ಮಾಡ್ತಿದ್ದೀರಾ ಅಂತಾದ್ರೆ ಎಸ್ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.